ಹೊನ್ನಾಳಿ ನಗರದಾದ್ಯಂತ ಶ್ರೀರಾಮನಾಮ ಸ್ಮರಣೆ, ದೇಗುಲಗಳಲ್ಲಿ ವಿಶೇಷ ಪೂಜೆ, ಮೊಳಗಿದ ಜೈ ಶ್ರೀರಾಮ್ ಘೋಷಣೆ, ಭಕ್ತರಿಗೆ ಬಗೆ ಬಗೆಯ ಭಕ್ಷ್ಯ ಭೋಜನ, ಅಯೋಧ್ಯೆ ರಾಮಲಾಲ ಪ್ರತಿಷ್ಠೆ, ಹೊನ್ನಾಳಿಯಲ್ಲಿ ಸಂಭ್ರಮಾಚರಣೆ. ಶತಮಾನಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ಹೊನ್ನಾಳಿ ತಾಲೂಕಿನಾದ್ಯಂತ ಶ್ರೀರಾಮೋತ್ಸವ ಧಾರ್ಮಿಕ ಕಾರ್ಯಕ್ರಮ, ಎಲ್ಲ ಮಂದಿರಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತು. ಹೊನ್ನಾಳಿ ತಾಲೂಕಿನ ಪ್ರತಿ ಮನೆಗಳ ಮೇಲೆ ಭಗವದ್ವಜ ಹಾರಿಸಿ, ತಾಯಂದಿರು ಮನೆಗಳ ಮುಂದೆ ವಿವಿಧ ಬಗೆಯ ರಂಗೋಲಿ ಚಿತ್ತಾರ ಬಿಡಿಸಿ ಶ್ರೀರಾಮನ ಹಬ್ಬದ ಶುಭಾಶಯ ಎಂದು ಬರೆದಿದ್ದು ಕಂಡು ಬಂತು. ಯುವಕರು ತಮ್ಮ ತಮ್ಮ ಬೈಕ್ ಹಾಗೂ ಕಾರುಗಳಲ್ಲಿ ರಾಮನ ಬಂಟ, ಹನುಮ ಹಾಗೂ ಶ್ರೀರಾಮನ ಚಿತ್ರವಿರುವ ಧ್ವಜ ಕಟ್ಟಿಕೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ವಿಜಯೋತ್ಸವದ ಮೆರವಣಿಗೆ ಮಾಡಿದರು. ಹೊನ್ನಾಳಿಯಲ್ಲಿ ಬೆಳಗ್ಗಿನಿಂದಲೇ ಪ್ರಾರಂಭವಾದ ಪ್ರಭು ಶ್ರೀರಾಮನ ಪೂಜಾ ಕೈಂಕರ್ಯಗಳು ವಿಧವಿತ್ತಾಗಿ ನಡೆಸಿ ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆಗಳು ನಡೆಯಿತು. ಹೊನ್ನಾಳಿ ಪಟ್ಟಣದ ಪೇಟೆ ಪಾಂಡುರಂಗ ವಿಠಲ ದೇವಸ್ಥಾನ, ನೀಲಕಂಠೇಶ್ವರ ದೇವಸ್ಥಾನ, ದುರ್ಗಿಗುಡಿಯ ಆಂಜನೇಯ ಸ್ವಾಮಿ ದೇವಸ್ಥಾನ, ದುರ್ಗಿಗುಡಿ ವೃತ್ತದ ದುರ್ಗಮ್ಮ ದೇವಸ್ಥಾನ, ಸುಂಕದಕಟ್ಟೆ ನರಸಿಂಹಸ್ವಾಮಿ, ಸೊರಟೂರು ಆಂಜನೇಯ ಸ್ವಾಮಿ ಹಾಗೂ ಯಕ್ನಳ್ಳಿ, ಕೆಂಗ್ನಳ್ಳಿ, ಕೊಂದೂರು, ಕೊಲಂಬಿ, ಸಾಸ್ವಳ್ಳಿ ಸೇರಿ ಅನೇಕ ತಾಲೂಕುಗಳಲ್ಲಿ ಗ್ರಾಮಗಳ ದೇವಸ್ಥಾನದ ವತಿಯಿಂದ ಶ್ರೀರಾಮನ ಪೂಜೆ ಪ್ರಸಾದ ವ್ಯವಸ್ಥೆ ನಡೆಯಿತು. ಶ್ರೀರಾಮ ತಾರಕ ಯಜ್ಞ 14 ಲಕ್ಷ ರಾಮ ಜಪ. ಹೊನ್ನಾಳಿ ಕೋಟೆ ಶ್ರೀರಾಮ ಮಂದಿರದಲ್ಲಿ ಭಕ್ತರಿಗಾಗಿ ರಾಮ ತಾರಕ ಹೋಮ, ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಎಂದು 10,000 ಶ್ರೀರಾಮ ಜಪ ನಡೆಸಿದರು. ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಸಹ ನಡೆಯಿತು. ಹಾಗೂ ಹೊನ್ನಾಳಿ ಪಟ್ಟಣದ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಬೃಹತ್ ಭಗವಧ್ವಜ ಹಾರಿಸಿ 500 ವರ್ಷದ ಕರ ಸೇವಕರ ಹಾಗೂ ಸಮಸ್ತ ಭಾರತೀಯರ ಕನಸು ನೆರವೇರಿದ ದಿನವಾಗಿ ಅನೇಕ ಕರ ಸೇವಕರ ತ್ಯಾಗ ಬಲಿದಾನ ಮಾಡಿದವರಿಗೆ ನಮ್ಮ ಅರ್ಪಣೆ ಎಂದು ಜೈ ಶ್ರೀರಾಮ್ ಘೋಷಣೆಯನ್ನು ಯುವಕರು ಕೂಗಿದರು. ಒಟ್ಟಾರೆ ಹೊನ್ನಾಳಿ ತಾಲೂಕಿನಾದ್ಯಂತ ಶ್ರೀರಾಮ ದೀಪಾವಳಿ ಆಚರಣೆ ಅತಿ ಸಂಭ್ರಮದಿಂದ ಕೂಡಿತು. ಜೈ ಶ್ರೀರಾಮ್.